ಇವನೇನು ಕೊಡ್ತಾನೆ, ಮುಗ್ಧ ಜನರ ಪ್ರೇರಣೆ ಪೂರ್ಣ ಮಾಡೋದು, ಹೀಗೆ ಮಾಡು ಹಾಗೆ ಮಾಡು ತಿಳಿದು ನಮ್ಮ ನಮಗೆ ತೊಂದರೆ ಆಗೋದು, ನಮ್ಮ ಜೀವನನೇ ಆಡೋದು. ಸಮಾಜ ಕಲ್ಯಾಣ ಇಲಾಖೆಯಿಂದ ಈಗ ಎಫ್ ಐ ಆರ್ ಆಗಿದ್ದರಿಂದ ಮೊದಲನೇ ಇದಕ್ಕೆ 4 ಲಕ್ಷ ರೂಪಾಯಿ 20 12 ವರ್ಷ ಪುನಃ ಎಫ್ ಐ ಆರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೂ ನಾ ಹತ್ರ ಕೊಡ್ತೀನಿ. ಮತ್ತು ಅವರು ನಿನಗೆ ನಿನ್ನ ವಿದ್ಯಾಭ್ಯಾಸದ ಅನುಕಂಪದ ಆಧಾರದ ಮೇಲೆ ಒಂದು ಎಸ್ ಸಿ ಎಸ್ ಟಿ ಕುಟುಂಬದ ಮಕ್ಕಳು ಅನಾಥ ಆಗಿರೋ ಕಾರಣಕ್ಕೆ ನಮ್ಮ ಇಲಾಖೆಯಲ್ಲಿ ಹುಡುಕಿ ಏನಾದರೂ ಕೆಲಸ ಕೊಡಬೇಕು, ನನ್ನ ಜೀವನಕ್ಕೆ ನಿನ್ನ ಮಕ್ಕಳು ಸೌಲಭ್ಯ. ಕಾನೂನು ವಿಷಯ ಬಂದಾಗ ಮುಕ್ತವಾಗಿ ನಿರ್ದಾಕ್ಷಿಣ್ಯವಾಗಿ ಯಾರು ಮುಲಾಜಿಗೊಳಗಾಗ್ದೇ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳೋಕ್ಕೆ ಸರ್ಕಾರವರೆಗೂ ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ನೀವು ತಲೆ ಕೆಡಿಸ್ಕೊಳ್ಳಿ, ಅನವಶ್ಯಕವಾಗಿ ಹೇಳಿದ್ದೀವಿ. ಆಯ್ತಾನಮ್ಮ, ಆರು ಗಂಟೆ ಒಳಗಡೆ ಬಹುತೇಕ ಇಸ್ಕಿದಾಗಲ್ಲ. ಪೂರ್ಣಿಮೆಯವರು ನೀರು ಪೂರ್ಣಿಮೆ ನಮ್ಮ ಹೆಸರು ಇದು 4 ಲಕ್ಷ 12 ವರ್ಷ ಫಸ್ಟ್ ಇದೆ. ಆಮೇಲೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಚಾರ್ಜ್ ಶೀಟ್ ಆದಮೇಲೆ 4 ಲಕ್ಷ 12 ವರ್ಷ ಒಟ್ಟು 8 ಲಕ್ಷ 25 ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡೋದು, ಒಂದು ಎಸ್ ಟಿ ಅಥವಾ ಎಸ್ ಸಿ. ಆದರೆ ಹತ್ತೆ ಒಳಗಡೆ ದುಡ್ಡು ಸಿಗುತ್ತೆ ಅಂತೇಳಿ ಹುಡುಗರು ಸಾಯ್ಬೇಕು ಅಂತ ನಮ್ಮ ಬಯಸಲ್ಲ, ಬದುಕಬೇಕು ಅವರು. ಸರ್ಕಾರ ಬೇಕಾದಷ್ಟು ಯೋಜನೆ ಇದ್ದಾರೆ, ಬೇಕಾದಷ್ಟು ಕಾನೂನು ಮಾಡ್ತಿದ್ದೆ. ಎಸ್ ಸಿ ಎಸ್ ಟಿ ಕುಟುಂಬ ಎಲ್ಲ ಮೇಲೆ ಬರಬೇಕು, ಸ್ವತಂತ್ರವಾಗಿ ಗೌರವಯುತವಾಗಿ ಗಣತಿಯುತವಾಗಿ ಬದುಕಬೇಕು ಅಂತ. ಈ ಘಟನೆ ಖಂಡಿಸ್ಬೇಕಂಥದ್ದು ದುರದೃಷ್ಟ, ನಮಗೆಲ್ಲ ಬೇಜಾರಾಗಿದೆ. ಬೇರೆಯವರಿಂದ ಇಲ್ದಿರೋದ್ರಿಂದ ಹುಡುಕಿ ಇಲ್ದಿರೋದ್ರಿಂದ ನಿಮ್ಮ ತಲೆಗೆ ಬಿಟ್ಟು ಮಾತಾಡೋಕೆ ಹೋಗ್ಬೇಡಿ. ಏನು ಸತ್ಯ ಇದೆ ಅದು ಕಂಡು ಹಿಡಿತಾರೆ, ಕ್ರಮ ತಗೋತಾರೆ. ಕಾನೂನು ಸೂಕ್ತವಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣವಾಗಿ ಯಾರು ಹತ್ಯೆ ಮಾಡಿದ ಕ್ರಮ ತಗೋತಾರೆ. ಯಾರಾದರೂ ಇರಲಿ ಬೇರೆ ಬೇರೆ ಅವರು ಇವರು ಹುಡ್ಕೊಂಡು ಏನಾದ್ರು ಮಾಡ್ತಾ ಕೊಡಿದ್ರೆ ಅದರಿಂದ ಫಲ ಸಿಗಲ್ಲ. ಘಟನೆ ನಡೆದಿದೆ ಸರ್, ಎಲ್ಲ ಜಾತ್ರೆ ಚೆನ್ನಾಗಿದೆಯಲ್ಲಪ್ಪ, ಕುಣಿದಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಖುಷಿಯಾಗಿದ್ದಾರೆ, ಎಲ್ಲ ಶೇರ್ ಮಾಡಿದ್ದಾರೆ. ಬೈಕ್ ಹೋಯ್ತು, ಬಂಟಿಗೆ ತಗೋಬೇಕು, ಇಲ್ಲಿ ಶುರುವಾಗಿದೆ. ಉಳಿದ್ರದ್ದು ಏನು ಹುಡ್ಕಕ್ ಕೊಡ್ಬೇಡಿ, ಏನು ರೀತಿ ಅವ್ರು ನೋಡ್ಕೋತಾರೆ. ಸರಿ, ನಮ್ಮ ಇವಳಿಗೆ ಇವಳು ವಿದ್ಯೆಗೆ ಸಕ್ಕಾಗೆ ನಮ್ಮ ಇಲಾಖೆಯಲ್ಲಿ ಅನುಕಂಪದ ಆಧಾರಕ್ಕೆ ಜೀವನ ನಡೆಸ್ಬೇಕಲ್ಲ, ಅದಕ್ಕೆ ಇದರಲ್ಲಿ ತಾಯಿ ಮತ್ತೆ ಇವ್ರನ್ನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಅಮ್ಮಯ್ಯರು ಮಗಳು ಎಲ್ಲಿದ್ದಾರೆ? ನಿಮ್ಮ ಮಗಳು ಎಲ್ಲಿದ್ದಾರೆ? ನಿಮ್ಮ ಮಗಳು ತಮ್ಮನಿಗೆ ನೀನು ನೀನು ಅಣ್ಣನ ಮೂರು ಜನ ಇದ್ರು ಆಯ್ತು. ನೋಡ್ಕ, ನಿಮ್ಮ ಸರ್ಕಾರದ ವತಿಯಿಂದ ನಾನು ಅನುಕಂಪದ ಆಧಾರದ ಮೇಲೆ ಒಂದು ಕೆಲಸ ಕೊಡೋಕ್ಕೆ ನೋಡುತ್ತೀನಿ. ಸರಿನಾ? ಉಳಿದದ್ದು ಇಲ್ಲಿ ಏನು ನಡೆದಿದೆ ಅದು ತನಿಖೆ ಮಾಡ್ತಾರೆ, ಏನು ತಪ್ಪಾಗಿದೆ ಶಿಕ್ಷೆ ಮಾಡ್ತಾರೆ. ಅವರು ಯಾರು ಸಾಯ್ಬೇಕು ಅಂತ ಬಯಸಲ್ಲ, ನಾವು ಬದುಕಬೇಕು. ಎಸ್ ಸಿ ಎಸ್ ಟಿಗಳು ಅಥವಾ ಬೇರೆ ಯಾರಾದ್ರು ಜೀವ ಅಮೂಲ್ಯವಾದದ್ದು, ಬೇರೆಯವ್ರು ಬಂದು ಸುಮ್ಮನೆ ರಾಜಕೀಯ ಮಾಡೋದು, ಇಲ್ಲಿ ಇರೋದು ಹುಡುಕೋದು, ಇಲ್ಲೇ ಹುಟ್ಟಾಕೋದು, ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಒಟ್ಟಿನಲ್ಲಿ ಯಾರು ಯಾರು ಸಾಯ್ಬೇಕು ಅಂತ ಬಯಸಲ್ಲ. ಆಯ್ತಮ್ಮ, ನಿನ್ನ ಹೆಸರು ತಾಯಿ? ಎರಡು ದಿವಸದಿಂದ ಅದೇ ರಾಜಕೀಯ ಮಾಡುವಂತ ವ್ಯವಸ್ಥೆನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತ ಶಿಕ್ಷಣ